ನಮಸ್ಕಾರ ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಮಾರ್ಚ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇದೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಕೊಡ್ತೀನಿ ವಿಡಿಯೋನ ಕೊನೆಗೂ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ವೃಶ್ಚಿಕ ರಾಶಿ ಮತ್ತೆ ಲಗ್ನದವರಿಗೆ ಬರುವಂತಹ ಮಾರ್ಚ್ ತಿಂಗಳು ಉತ್ತಮವಾದಂತಹ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು ಮೊದಲ ಎರಡು ವಾರಗಳ ಕಾಲ ತುಂಬಾ ಉತ್ತಮವಾಗಿರುತ್ತೆ ಅದಾದ ನಂತರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ಶನಿ ಮತ್ತೆ ಮಂಗಳನ ಯುತಿ ನಿಮ್ಮ ಒಂದು ಸುಖ ಸೌಕರ್ಯಗಳ ಸ್ಥಾನದಲ್ಲಿ ಆಗ್ತಿರೋದ್ರಿಂದ ಕೆಲವೊಂದು ಅನುಕೂಲಗಳು ಕೂಡ ಇದೆ ಆದರೆ ರಾಹುವಿನ ಜೊತೆಗೆ ರವಿಯ ಸಂಯೋಗ ನಿಮಗೆ ಪಂಚಮ ಸ್ಥಾನದಲ್ಲಿ ಎರಡು ವಾರಗಳ ನಂತರ ಆಗುತ್ತೆ ಅಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ನಿವಸ್ಕೋಬೇಕಾಗತ್ತೆ ನಿಮಗೆ ಗುರುಬಲ ಇಲ್ಲ ಆದರೂ ಕೂಡ ಸುಮಾರಷ್ಟು ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ನೋಡಬಹುದು ಹಣಕಾಸಿನ ವಿಚಾರದಲ್ಲೂ ಕೂಡ ಅನುಕೂಲಗಳನ್ನು ನೋಡುವಂತಹ ತಿಂಗಳಾಗಿರುತ್ತೆ ಈ ಬರುವಂತಹ ತಿಂಗಳಲ್ಲಿ ನಿಮಗೆ ಯಾವ ರೀತಿಯ ವ್ಯಕ್ತಿತ್ವ ಇರುತ್ತೆ ನೋಡಿ ತುಂಬಾನೇ ತೀಕ್ಷ್ಣವಾದಂತಹ ಬುದ್ಧಿ ಇರುತ್ತೆ ವ್ಯಾಪಾರ ವ್ಯವಹಾರಿಕ ಜ್ಞಾನವನ್ನಿರುತ್ತೆ ಕಮ್ಯುನಿಕೇಷನ್ ತುಂಬಾ ಚೆನ್ನಾಗಿರುತ್ತೆ ಸ್ಥಿರವಾದಂತಹ ನಿರ್ಧಾರಗಳಾಗಿರ್ಬೋದು ಕ್ಲಾರಿಟಿ ಇರುತ್ತೆ ನೀವು ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಮತ್ತೆ ಪ್ರತಿಯೊಂದನ್ನು ಹೂಡಿಕೆ ಮಾಡೋದಾಗಿ ಯೋಚನೆಯಲ್ಲಾಗಿರ್ಬೋದು ಯಾವುದಾದ್ರೂ ಒಂದು ಪ್ರಾಪರ್ಟಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಿ ಯೋಚನೆ ಆಗಿರ್ಬೋದು ನಿಮ್ಮ ಒಂದು ವ್ಯವಹಾರಿಕ ಜ್ಞಾನ ಆಗಿರ್ಬೋದು ಆದಾಯದ ಮಾರ್ಗಗಳಾಗಿರ್ಬೋದು ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳ ಪ್ಲಾನಿಂಗನ್ನು ಸರಿಯಾದ ನಿಟ್ಟಿನಲ್ಲಿ ಮಾಡುವಂಥದ್ದು ಸಾಧನೆ ಮಾಡುವಂಥದ್ದು ಮತ್ತು ಕಾಂಪಿಟೇಷನಲ್ಲಿ ಗೆಲುವು ಮಾಡುವಂತಹ ಮಾನಸಿಕ ಸ್ಥಿತಿ ಕೂಡ ಇರುತ್ತೆ ಇದರ ಜೊತೆಗೆ ನೋಡಿ ನಿಮ್ಮ ಒಂದು ಪೈಪೋಟಿ ಜೊತೆಗೆ ನಿಮ್ಮ ಒಂದು ಅನ್ಯ ಮಾರ್ಗಗಳಂದ್ರೆ ನೀವು ಯಾವುದೇ ಒಂದು ಶಾರ್ಟ್ಕಟ್ ರೂಟ್ ಇಂದ ಆದಾಯ ಮತ್ತೆ ಇನ್ವೆಸ್ಟ್ಮೆಂಟ್ ಲಾಭ ಮಾಡಬೇಕಾದಂತಹ ಮಾನಸಿಕ ಸ್ಥಿತಿ ಕೂಡ ಬರುವಂತ ಅಂದ್ರೆ ನೀವು ದುಡಿದೇ ಬರುವಂತಹ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ತೆಗೆಯುವಂತಹ ಯೋಚನೆಗಳು ಶೇರ್ ಮಾರ್ಕೆಟ್ ಇಂದ ಲಾಭ ಪಡಿಬೇಕಾದಂತಹ ಯೋಚನೆಗಳು ಇದೆಲ್ಲ ಕೂಡ ಈ ಬರುವಂತಹ ತಿಂಗಳಲ್ಲಿ ನಿಮಗೆ ಯೋಚನೆ ಮಾಡುವಂಥ ಸ್ಥಿತಿ ಇರುತ್ತೆ ಹಾಗೆ ನಿಮ್ಮ ಒಂದು ಹಣಕಾಸಿನ ಸ್ಥಿತಿ ನೋಡಿ ಹಣಕಾಸಿನ ಸ್ಥಿತಿಯಲ್ಲೂ ಕೂಡ ಈಗ ಉತ್ತಮವಾದಂತಹ ಅನುಕೂಲಗಳಿರುತ್ತೆ ಇರುವಂತಹ ಆದಾಯದಿಂದ ಬರುವಂತಹ ಮಾರ್ಗಗಳಿಂದ ಆದಾಯಗಳು ಸರಿಯಾಗಿ ಬರ್ತಾ ಇರುತ್ತೆ ಆದರೆ ಸಣ್ಣ ಪುಟ್ಟ ಏರಿಳಿತಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ ಯಾಕಂದರೆ ರಾಹು ಪಂಚಮದಲ್ಲಿ ಸಂಚಾರ ಆಗ್ತರಿಂದ ನಿಮ್ಮ ದುಡ್ಡಿನ ಮೇಲೆ ಬೇರೆಯವರ ಹಕ್ಕು ಮತ್ತೆ ನಿಮ್ಮ ದುಡ್ಡು ಎಲ್ಲೋ ಒಂದು ರೀತಿಯಲ್ಲಿ ಸ್ಟ್ರಕ್ ಆಗಿರುವಂಥದ್ದು ಬರುವಂತಹ ಆದಾಯದಲ್ಲಿ ಏರಿಳಿತವನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ ಯಾರು ಮಾರ್ಕೆಟಿಂಗ್ ಆಗಿರ್ಬೋದು ಮತ್ತೆ ಬಿಸ್ನೆಸ್ ಅಲ್ಲಿ ಸೇಲ್ ಪರ್ಚೇಸ್ ಮಾಡುವಂತಹ ವ್ಯವಹಾರಗಳಿರ್ತಾರೆ ಇರ್ತಾರೆ ಬ್ರೋಕರ್ಸ್ ಇರ್ತಾರೆ ಮತ್ತೆ ಇನ್ವೆಸ್ಟ್ಮೆಂಟ್ ಫೋರಮ್ ಇರ್ತಾರೆ ಬ್ಯಾಂಕಿಗೆ ಸಂಬಂಧಪಟ್ಟಂಥವ್ರು ಇರ್ತಾರೆ ಮತ್ತೆ ಲ್ಯಾಂಡು ಪ್ರಾಪರ್ಟಿ ಮತ್ತೆ ವಾಹನಗಳಿಗೆ ಸಂಬಂಧಪಟ್ಟಂತ ಇರ್ತಾರೆ ಇಂಥವರಿಗೆ ಬರುವಂತಹ ತಿಂಗಳಲ್ಲಿ ಉತ್ತಮವಾದಂತಹ ಆದಾಯ ಮತ್ತು ಲಾಭವನ್ನ ನೋಡುವಂತಹ ತಿಂಗಳಾಗಿರುತ್ತೆ ಇದರ ಜೊತೆಗೆ ಹೊಸ ವ್ಯವಹಾರಗಳನ್ನ ಮಾಡ್ಕೊಳ್ಳೋದಾಗಿರ್ಬೋದು ಅಗ್ರಿಮೆಂಟ್ ಒಪ್ಪಂದಗಳಾಗಿರ್ಬೋದು ಇದೆಲ್ಲ ಮೊದಲ ವಾರಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅದಾದ ನಂತರ ಸ್ವಲ್ಪ ಮಟ್ಟಿಗೆ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಳಿತ ಮನಸ್ತಾಪಗಳು ಮತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ದೂರ ಆಗುವಂತಹ ಯೋಗಗಳು ಕೂಡ ಇದೆ ಶನಿ ಮತ್ತೆ ಮಂಗಳನ ಯುತಿ ಎರಡು ವಾರಗಳಂತಂದ್ರೆ ನಿಮಗೆ ಹದಿನಾರನೇ ತಾರೀಕಿನಿಂದ ಮಂಗಳನ ಸಂಚಾರ ಚತುರ್ಥ ಸ್ಥಾನಕ್ಕೆ ಹೋಗೋದ್ರಿಂದ ನಿಮ್ಮ ಸುಖ ಸೌಕರ್ಯಗಳಲ್ಲಿ ವೃದ್ಧಿ ಮನೆ ಪ್ರಾಪರ್ಟಿ ಮತ್ತೆ ಭೂಮಿ ಮೇಲೆ ಹೂಡಿಕೆ ಮಾಡುವಂಥದ್ದಾಗಿರ್ಬೋದು ಯಾರಾದರೂ ಮನೆ ಕಟ್ಟುವಂತಹ ನಿರ್ಧಾರಗಳನ್ನು ತಗೊಳ್ಳುವಂತಹ ಸಾಧ್ಯತೆ ಈ ಬರುವಂತಹ ತಿಂಗಳಿರುತ್ತೆ ಸುಮಾರಷ್ಟು ಪರ್ಚೇಸ್ಗಳಂದರೆ ವೆಹಿಕಲ್ ಪರ್ಚೇಸ್ ಮಾಡಿದ್ರೆ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಪರ್ಚೇಸ್ ಮಾಡುವಂಥ ಅವಕಾಶ ಆಸಕ್ತಿ ಇರುವಂಥದ್ದು ಇರುತ್ತೆ ಪ್ರಾಪರ್ಟಿ ಹಳೇದನ್ನು ತಗೊಂಡುದನ್ನು ಡೆಮೊಲ್ಯೂಷನ್ ಮಾಡಿ ಕಟ್ಟುವಂತಹ ಯೋಜನೆಗಳಾಗಿರೋದು ಅಂಥದ್ರಲ್ಲಿ ಅವಕಾಶಗಳು ತುಂಬ ಚೆನ್ನಾಗಿ ಬರುತ್ತೆ ಒಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ನಿಮ್ಮ ಒಂದು ಮಂಗಳ ಮತ್ತು ಶನಿಯ ಸ್ವಯಂಗೆ ಚತುರ್ಥದಲ್ಲಾಗಿರೋದ್ರಿಂದ ವಾಹನಗಳಾಗಿರ್ಬೋದು ಮತ್ತು ಯಾವುದಾದ್ರೂ ಭೂಮಿಯಾಗಿರೋ ಆ ನಿಟ್ಟಿನಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟೇಷನ್ ವೆರಿಫಿಕೇಷನ್ ಆಗಿರ್ಬೋದು ಅದರ ಮೂಲವನ್ನ ನೀವು ಸರಿಯಾಗಿ ಪರಿಶೀಲನೆ ಮಾಡಿಸ್ಬೇಕಾಗತ್ತೆ ಅದರಿಂದ ತೊಂದರೆಗಳನ್ನು ನೋಡುವಂತಹ ಸಾಧ್ಯತೆ ಇಲ್ಲ ಅಂದ್ರೆ ಅಲ್ಲಿ ಇರುವಂತಹ ಪ್ರಾಪರ್ಟಿ ವೆಹಿಕಲ್ಗಳೇ ನಿಮಗೆ ಸಿಗುವಂತಹ ಯೋಗಗಳನ್ನು ಇರುತ್ತೆ ಸೊ ಆ ನಿಟ್ಟಿನಲ್ಲಿ ಗಮನ ಹರಿಸ್ಬೇಕು ಅದರ ಜೊತೆಗೆ ನೋಡಿ ನಿಮ್ಮ ವೈಯಕ್ತಿಕವಾದಂಥ ಆರೋಗ್ಯ ಮೊದಲ ಎರಡು ವಾರಗಳ ಕಾಲ ಚೆನ್ನಾಗಿರುತ್ತೆ ಎರಡು ವಾರಗಳ ನಂತರ ಆರೋಗ್ಯದಲ್ಲಿ ಏರುಪೇರುಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ ಮುಖ್ಯವಾಗಿ ನಿಮಗೆ ಫಿಸಿಕಲ್ ಇಂಜುರಿ ಆಗಿರ್ಬೋದು ತಲೆ ಸುತ್ತು ಬರುವಂಥದ್ದಾಗಿರ್ಬೋದು ರಕ್ತ ಸಂಬಂಧಪಟ್ಟಂತಹ ದೋಷಗಳಿರುತ್ತೆ ರಾಹು ರವಿ ಮತ್ತು ಬುಧನ ಸಂಯೋಗ ನಿಮ್ಮ ಪಂಚಮ ಸ್ಥಾನದಲ್ಲಿ ಆಗಿರೋದ್ರಿಂದ ಡೈಜೆಷನ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು ಮತ್ತೆ ನಿಮಗೆ ರೆಸ್ಪಿರೇಟರಿ ಪ್ರಾಬ್ಲಮು ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಇರುತ್ತೆ ಸೊ ಹಾಗಾಗಿ ಆರೋಗ್ಯದಲ್ಲಿ ಬರುವಂಥ ತಿಂಗಳಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಸಂತಾನದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳಾಗಿರುತ್ತೆ ಮತ್ತೆ ಯಾರು ಗರ್ಭಿಣಿಯರು ಇರ್ತಾರೆ ಅವರು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಆಕಸ್ಮಿಕವಾದಂತಹ ಸಮಸ್ಯೆಗಳನ್ನು ಎದುರಿಸುವಂತಹ ಸಾಧ್ಯತೆ ಇರುತ್ತೆ ಏನೇ ಸಮಸ್ಯೆಗಳು ಬಂದರೂ ಕೂಡ ನನ್ನ ಪರಿಹಾರ ಮಾಡಿಕೊಳ್ಳುವಂಥ ಅವಕಾಶಗಳು ಕೂಡ ಇದೆ ಗುರು ನಿಮ್ಮ ಷಷ್ಠ ಸ್ಥಾನದಲ್ಲಿನೇ ಸಂಚಾರ ಆಗ್ತಿರೋದ್ರಿಂದ ನೀವು ಮಾಡಿದಂಥ ದುಡ್ಡು ಕಾಸಿನ ಇನ್ವೆಸ್ಟ್ಮೆಂಟು ಮತ್ತು ಅದರಿಂದ ಬರುವಂಥ ಆದಾಯದ ಮೂಲಗಳು ಕೂಡ ಚೆನ್ನಾಗಿರುತ್ತೆ ಶತ್ರುಗಳಾಗಿರ್ಬೋದು ಮತ್ತೆ ನಿಮ್ಮ ಒಂದು ಮಾನಸಿಕವಾದಂಥ ಒತ್ತಡ ಕಿರಿಕಿರಿ ಇರುವಂಥ ಸಾಧ್ಯತೆ ಇರುತ್ತೆ ವಾದ ವಿವಾದಗಳಿಂದ ಆದಷ್ಟು ದೂರ ಇರಬೇಕು ಕೆಲಸ ಕಾರ್ಯಗಳಲ್ಲಿ ಮಾಡಿದಂತಹ ಪ್ರಯತ್ನ ಆಗಿರ್ಬೋದು ಉದ್ಯೋಗದಲ್ಲಿ ಸ್ಥಿರತೆಯನ್ನು ನೋಡ್ತೀರಾ ಇದ್ದಂತಹ ಉದ್ಯೋಗದಲ್ಲೇ ಕಂಟಿನ್ಯೂ ಮಾಡುವಂಥ ಮಾನಸಿಕ ಸ್ಥಿತಿ ಇರುತ್ತೆ ಉದ್ಯೋಗದಲ್ಲಿ ಬದಲಾವಣೆಗಳಾಗಿರ್ಬೋದು ಹೊಸ ಉದ್ಯೋಗದ ಅವಕಾಶಗಳೇನಾದರೂ ಇದ್ದರೆ ನಿಮಗೆ ಮೊದಲ ಎರಡು ವಾರಗಳ ಕಾಲದಲ್ಲಿ ಅದರಲ್ಲಿ ಅವಕಾಶಗಳನ್ನು ನೋಡುವಂಥದ್ದಾಗಿರುತ್ತೆ ಅದರಲ್ಲಿ ಅನುಕೂಲಗಳಿರುತ್ತೆ ಉದ್ಯೋಗ ಬದಲಾವಣೆಗಳು ಮಾಡುವಂಥ ಅವಕಾಶಗಳು ಕೂಡ ಮೊದಲ ಎರಡು ವಾರಗಳ ಕಾಲ ಇರುತ್ತೆ ಅದಾದ ನಂತರ ಮಾಡಿದಂಥ ಪ್ರಯತ್ನದಲ್ಲಿ ಅಷ್ಟು ತೃಪ್ತಿಕರವಾದಂತಹ ಅನುಕೂಲಗಳು ಇರೋದಿಲ್ಲ ಇದರ ಜೊತೆಗೆ ನೋಡಿ ನಿಮಗೆ ಮದುವೆ ಸಂಬಂಧ ಮಾತುಕತೆಗಳು ಆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಏನಾದರೂ ಇದ್ರೆ ಬರುವಂಥ ತಿಂಗಳಲ್ಲಿ ಆ ವಿಚಾರದಲ್ಲಿ ಕುಟುಂಬದಿಂದ ಅನುಕೂಲ ಅವಕಾಶಗಳು ಸಿಗುವಂತಹ ಸಾಧ್ಯತೆ ಇರುತ್ತೆ ಆದರೆ ಒಂದು ಗಮನದಲ್ಲಿಟ್ಕೋಬೇಕು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳಾಗಿರ್ಬೋದು ವಂಚನೆಗಳಾಗಿರ್ಬೋದು ಈ ಥರದ ನಡೆಯುವಂತಹ ಸಾಧ್ಯತೆ ಇರುತ್ತೆ ರಹಸ್ಯ ಸಂಬಂಧಗಳು ಬೆಳೆಯುವಂತಹ ಅವಕಾಶಗಳಿರುತ್ತೆ ಹಾಗಾಗಿ ತುಂಬಾ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಇಲ್ಲಾಂದರೆ ನಿಮ್ಮ ಒಂದು ಗೌರವಕ್ಕೆ ಮತ್ತೆ ನಿಮ್ಮ ಒಂದು ಪ್ರತಿಷ್ಠೆಗೆ ಎಲ್ಲೋ ಒಂದು ರೀತಿಯಲ್ಲಿ ತೇಜೋವಧಿ ಆಗುವಂತಹ ಸಾಧ್ಯತೆಗಳನ್ನು ನೋಡ್ಬೋದು ಜೊತೆಗೆ ನಿಮ್ಮ ಒಂದು ಋಣದ ಬಾಧೆ ಮತ್ತೆ ನಿಮ್ಮ ರೋಗದ ಬಾಧೆ ಇವೆಲ್ಲ ಕೂಡ ಉಲ್ಬಣಗಳಾಗುವಂತದ್ದು ಕೊನೆಯ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಾಲ ಆಗಿರ್ಬೋದು ಕೊಟ್ಟ ದುಡ್ಡು ಆಗಿ ಆಗುವಂಥದ್ದಾಗಿರ್ಬೋದು ಬರಬೇಕಾದಂತಹ ದುಡ್ಡು ಕಾಸಿನಲ್ಲಿ ಏರಿಳಿತ ಆಗಿರ್ಬೋದು ಶತ್ರುಗಳಿಂದ ಸಮಸ್ಯೆಗಳು ಮತ್ತೆ ಕೆಲಸದ ಒತ್ತಡ ಅದರಿಂದ ತೊಂದರೆಗಳನ್ನು ನೋಡುವಂಥ ಸಾಧ್ಯತೆ ವೃಶ್ಚಿಕ ರಾಶಿ ಇರುತ್ತೆ ಕೊನೆಯ ವಾರದಲ್ಲಿ ಸೊ ಆ ನಿಟ್ಟಿನಲ್ಲಿ ನಿಮ್ಮ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಇಲ್ಲಾಂದ್ರೆ ನಿಮಗೆ ಅತಿಯಾದ ಒತ್ತಡದಿಂದ ಆಗಿರ್ಬೋದು ದುಡ್ಡು ಕಾಸು ವ್ಯವಹಾರದಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಮನಸ್ತಾಪ ನಷ್ಟಗಳಾಗುವಂಥದ್ದಾಗಿರುತ್ತೆ ಈ ಹಂತದಲ್ಲಿ ಪತಿ ಪತ್ನಿಯ ಸಂಬಂಧಗಳಲ್ಲೂ ಕೂಡ ಮನಸ್ತಾಪಗಳು ಬರುವಂತದ್ದು ಮತ್ತೆ ಕೊಟ್ಟು ದುಡ್ಡು ಕಳ್ಕೊಳ್ಳುವಂತಹ ಸಾಧ್ಯತೆ ವೃಶ್ಚಿ ಸೊ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಲಾಭ ಕೂಡ ಆದಷ್ಟು ತಾಳ್ಮೆಯಿಂದದಷ್ಟು ನಿಮಗೆ ಬರಬೇಕಾದಂಥ ಲಾಭ ಬರುತ್ತೆ ಕೇತು ಲಾಭದಿಂದ ಸಂಚಾರ ಮಾಡುವಾಗ ನಷ್ಟವಂತೂ ಕಡಿಮೆ ಆಗುತ್ತೆ ಆದರೆ ಲಾಭದ ಪ್ರಮಾಣವೂ ಕೂಡ ನಿಮಗೆ ಕಡಿಮೆಯಾಗಿರುತ್ತೆ ಅತಿಯಾಗಿ ಎಕ್ಸ್ಪೆಕ್ಟ್ ಮಾಡಿದಷ್ಟು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಲಾಭ ನೋಡದೆ ಇರುವಂತಹ ಸಾಧ್ಯತೆ ಇರುತ್ತೆ ಶುಕ್ರ ನಿಮ್ಮ ಸುಖ ಸೌಕರ್ಯಗಳ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಮನೆ ಆಗಿರ್ಬೋದು ಮತ್ತು ನಿಮ್ಮ ಒಂದು ಸುಖ ಸೌಕರ್ಯಗಳ ಮೇಲೆ ಅತಿಯಾದ ಖರ್ಚುಗಳನ್ನು ಮಾಡಬೇಕಾದಂಥ ಒಂದು ಮಾನಸಿಕ ಸ್ಥಿತಿ ಇರುತ್ತೆ ನಿಮ್ಮ ಆದಾಯದ ಮತ್ತು ಖರ್ಚುಗಳ ಮೇಲೆ ಕಡಿಮೆ ಹಾಕ್ಕೊಳ್ಳಿ ಮತ್ತು ಯಾವುದೇ ರೀತಿಯ ಮನಸ್ತಾಪಗಳಿದ್ದರೆ ಅದನ್ನು ಬಗೆಹರಿಸಿಕೊಳ್ಳುವಂಥ ಅವಕಾಶಗಳು ಕೂಡ ಇದೆ ಡಿಸ್ಪ್ಯೂಟ್ಸ್ ಆಗಿರ್ಬೋದು ಲೀಗಲ್ ಪ್ರಾಬ್ಲಮ್ಸ್ ಆಗಿರ್ಬೋದು ಕೋರ್ಟ್ ಕಚೇರಿ ವಾದ ವಿವಾದಗಳಿರುತ್ತೆ ತಿಂಗಳ ಕೊನೆಯ ವಾರಗಳಲ್ಲಿ ಮನಸ್ತಾಪಗಳನ್ನು ಬಗೆಹರಿಸಿಕೊಳ್ಳುವಂತಹ ಅವಕಾಶಗಳು ಮಧ್ಯಸ್ಥಿಕೆ ಮುಖಾಂತರ ಯಾವುದಾದ್ರೂ ಲೀಗಲ್ ಇದ್ರೆ ನಿಮ್ಮ ಲಾಯರ್ ಆಗಿರ್ಬೋದು ಹಿರಿಯರಾಗಿರ್ಬೋದು ಅಂಥವರ ಮಧ್ಯಸ್ಥಿಕೆಯಿಂದ ಅದನ್ನ ಬಗೆಹರಿಸಿಕೊಳ್ಳುವಂಥದ್ದು ಮನಸ್ತಾಪಗಳನ್ನು ದೂರ ಮಾಡಿಕೊಂಡು ಸರಿ ಮಾಡ್ಕೊಳ್ಳುವಂತಹ ಅವಕಾಶ ಬರುವಂತಹ ತಿಂಗಳಲ್ಲಿ ಕೊನೆಯ ವಾರದಲ್ಲಿ ನಿಮಗೆ ಅವಕಾಶಗಳಿರುತ್ತೆ ಅದರ ಬಗ್ಗೆ ನೀವು ಗಮನ ಹರಿಸಿದ್ರೆ ಸುಮಾರು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು ಏನು ಪರಿಹಾರವನ್ನ ಮಾಡ್ಕೋಬೇಕು ನೋಡಿ ಬರುವಂತಹ ತಿಂಗಳಲ್ಲಿ ಮುಖ್ಯವಾಗಿ ನೀವು ಆದಿತ್ಯ ಹೃದಯದ ಪಾರಾಯಣ ಮಾಡಿ ನಿಮ್ಮ ಆರೋಗ್ಯ ಸಮಸ್ಯೆ ಅದರಲ್ಲಿ ಆಗುವಂಥ ಅನಾನುಕೂಲತೆಗಳು ಕೂಡ ಕಡಿಮೆ ಆಗುತ್ತೆ ಇದರ ಜೊತೆಗೆ ಮಂಗಳನ ಒಂದು ಪರಿಹಾರ ಮಾಡಿಕೊಳ್ಳಿ ಪ್ರತಿ ಮಂಗಳವಾರ ದಿವಸ ಸಾಧ್ಯವಾದರೆ ನೀವು ಮಂಗಳನ ರತ್ನ ಒಂದು ಹವಳವನ್ನು ಧಾರಣೆ ಮಾಡಿದ್ರೆ ಸುಮಾರಷ್ಟು ಸಮಸ್ಯೆಗಳಿಂದ ಆಚೆ ಬರುವಂತಹ ಈ ಯೋಗಗಳಿದೆ ಹೇಳಿದಂಥ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ